ಹಾಗಾಗಿ ಒಳ್ಳೆಯ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಆಗೋದ್ರ ಜೊತೆಗೆ ಲವ್ ಅಂಡ್ ಲಾ ಅಂತ ಕರಿತೀವಿ, ಅಂದರೆ ಪ್ರೀತಿ ಮತ್ತು ಕಾನೂನು ಎರಡನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತಹ. ಮತ್ತು ಅವರೊಂದು ಮಾತು ಹೇಳಿದರು, ನಾನು ಯಾರಿಗೂ ಸಹಿತವಾಗಿ ಟೈಮ್ ಕೊಟ್ಟಿಲ್ಲ ಸರ್, ಯಾವಾಗಲೂ ಬಾಗಿಲು ತೆರೆದಿರ್ತೀನಿ, ಯಾವುದೇ ಸಾರ್ವಜನಿಕರು ಯಾವುದೇ ಸಮಯದಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಎನ್ನುವ ಮಾತನ್ನು ಹೇಳಿದರು. ಅವರ ಮುಂದೆ ನಾನು ಕೆಲವಾರು ಸಮಯ ಕೂತಿದ್ದರೂ ಸಹಿತವಾಗಿ ಅವರ ಆಡಳಿತ ನಿರ್ವಹಣೆಯ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನನಗೆ ಅರ್ಥ ಮಾಡಿಸ್ತಕ್ಕಂಥ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ರು. ಹಾಗಾಗಿ ನಮ್ಮ ತಾಲೂಕಿಗೆ ಒಳ್ಳೆಯ ಕಾನೂನು ತಜ್ಞರಾಗಿದ್ದಾರೆ, ಆಡಳಿತ ತಜ್ಞರಾಗಿದ್ದಾರೆ, ಹಾಗೆಯೇ ಮಾನಸಿಕವಾಗಿ ಒಳ್ಳೆಯ ಸದೃಢವಾಗಿರ್ತಕ್ಕಂಥ ಮಹಿಳೆಯಾಗಿದ್ದಾರೆ, ಜೊತೆಗೆ ಆಡಳಿತದ ಸ್ನೇಹಿ ಅಂತ ಕರಿತೀವಿ ನಾವು. ಅಡ್ಮಿನಿಸ್ಟ್ರೇಟಿವ್ ಫ್ರೆಂಡ್ಲಿ ಮತ್ತು ಪಬ್ಲಿಕ್ ಫ್ರೆಂಡ್ಲಿ ಅಂತೇಳಿ ಕರಿತೀವಿ, ಜೊತೆಯಲ್ಲಿ ವರ್ಕ್ ಹಾಲಿಕ್ ಅಂತೇಳಿ ಕರಿತೀವಿ. ರಾತ್ರಿ 7 ಗಂಟೆಗೆ ಹೋದ್ರೂ ಸಹಿತವಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಅವರು ವರ್ಕ್ ಹಾಲಿಕ್ ಜೊತೆಗೆ ಸಾರ್ವಜನಿಕರಿಗೆ ನನ್ನದಾಗ್ತಕ್ಕಂಥ ಹಲವಾರು ಸೇವೆಗಳನ್ನು ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯನ್ನು ಅವರು ಇಟ್ಕೊಂಡಿರ್ತಾರೆ. ಇಂತಹ ಒಬ್ಬ ಮಹಿಳೆ ನಮ್ಮ ಒಂದು ತಾಲೂಕು ದಂಡಾಧಿಕಾರಿಯಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸಹೃದಯ. ಅವರು ಇವತ್ತು ಮಹಿಳಾ ಕಾರ್ಯಕ್ರಮಕ್ಕೆ ಬಂದರೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ ರಾಮಕೃಷ್ಣರವರನ್ನು ನಿಮ್ಮ ಆಸ್ಪತ್ರೆ ಮತ್ತು ನಿಮ್ಮ ಮದರ್ ತೇರಾಸಾ ನರ್ಸಿಂಗ್ ಕಾಲೇಜ್ ಮಕ್ಕಳ ಜೊತೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ, ಹಿಂದೆ ನಾನು ಕಾಲೇಜ್ ಪ್ರಾಂಶುಪಾಲನಾಗಿದ್ದಾಗ ಕಾರ್ಯಕ್ರಮಗಳನ್ನು ಅವರೊಟ್ಟಿಗೆ ನಾವು ಮಾಡ್ತಾಯಿದ್ವಿ. ಹಾಗಾಗಿ ಅವರು ಬಹಳ ಪ್ರೀತಿಯಿಂದ, ಇಲ್ಲ ನಮ್ಮ ಮಕ್ಕಳಿಗೆ ನಾವೀಗಾಗಲೇ 1 ಗಂಟೆಗಳ ಕಾಲ ನಾವು ರಾಜಯೋಗ ಶಿಕ್ಷಣವನ್ನು ಮತ್ತು ಮೆಡಿಟೇಷನ್ ಆಸ್ ಎ ಮೆಡಿಸನ್ ಅಂತೇಳಿ, ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಮೆಡಿಟೇಷನ್ ಹೇಗೆ ಮೆಡಿಸನ್ ಆಗಿ ಅಥವಾ ಒಂದು ಆಡಳಿತವನ್ನು ನಿರ್ವಹಣೆ ಮಾಡಬೇಕಾದ್ರೆ ಹೇಗೆ ಅಂತೇಳಿ ಈಗಾಗಲೇ ಡಾಕ್ಟರ್ ಕಲಾ ಸಿಸ್ಟರ್ ಅವರು ಅವ್ರ ಜೊತೆಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ರಾಮಕೃಷ್ಣ ಅವರಿಗೆ, ಅವರು ಒಳ್ಳೆಯ ಸಹೃದಯಗಳು, ಜನಪರವಾಗಿರ್ತಕ್ಕಂತಹ ಒಂದು ಆಸ್ಪತ್ರೆಯನ್ನು, ಜೊತೆಗೆ ಇತ್ತೀಚೆಗೆ ಸ್ಕೂಲನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು DMLT ಪ್ರಾರಂಭ ಮಾಡಿದ್ದಾರೆ, ನರ್ಸಿಂಗ್ ಇದೆ, ಅವ್ರದ್ದು ಬಹಳ ದೊಡ್ಡ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಬಹುಶಃ ನನಗೆ ಆಶ್ಚರ್ಯ ಅಂತಂದರೆ ಅವರಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದೇಶದಲ್ಲೆಲ್ಲ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಅವರು ಗಿಟ್ಟಿಸ್ಕೊಂಡಿದ್ದಾರೆ. ಮತ್ತು ಇಟ್ ಇಸ್ ಎ ಪ್ರೊಫೆಷನಲ್, ನಮ್ಮ ಸಿರಾದ ಜನತೆಗೆ ಒಂದು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಶಿಕ್ಷಣವನ್ನು ನೀಡ್ತಿದ್ದಾರೆ. ಹಾಗಾಗಿ ನಾನು ಡಾಕ್ಟರ್ ರಾಮಕೃಷ್ಣ ಅವರನ್ನು ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹಾಗೆಯೇ ಭಾರತಿ ಮೇಡಮ್ ಬರ್ನು ಬಹಳಷ್ಟು ವರ್ಷಗಳಿಂದ ನೋಡಿದವರು, ಮತ್ತು ನಾನು ಹೆಣ್ಮಕ್ಳ ಕಾಲೇಜಲ್ಲಿದ್ದರಿಂದ ದಿನ ಬೆಳಗಾದರೆ ನಮಗೆ ಸಮಸ್ಯೆಗಳು, ಯಾಕೆ ನಮ್ಮಲ್ಲಿ 1800 ಮಕ್ಕಳು ಕಲಿತಾ ಇದ್ದರು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಾವು ಮೇಡಮನ್ನು ಭೇಟಿಯಾದಾಗ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡ್ತಾ ಇದ್ದರು. ನಾನು 10 ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವರು ಬಹಳ ಕಾರಣರಾಗಿದ್ದಾರೆ. ಹಾಗೆ ಒಳ್ಳೆಯ ಆಡಳಿತಗಾರರು ಸಹಿತವಾಗಿ ಅವರು, ನಾನು ಫೋನ್ನಲ್ಲಿ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಕರೆದಾಗ ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ಅವರು ಸಹೃದಯತೆಯನ್ನು ಒಪ್ಪಿ ಬಂದಿದ್ದಾರೆ. ನಾನು ಭಾರತಿ ಮೇಡಮನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅವರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಹುಶಃ ಎಲ್ರಿಗೂ ಅವರು ಭಾಳ ವರ್ಷದಿಂದ ಚಿರಪರಿಚಿತರಾಗಿರ್ತಕ್ಕಂಥದ್ದು. ಹಾಗೆಯೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರೆಡ್ ಕಾಮ್ನವರು, ಅವರು ಸಹಿತವಾಗಿ ಒಳ್ಳೆಯ ಜನಪರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಉಷಾರಾಣಿ ಮೇಡಮ್ ಅವ್ರನ್ನ ನಾನು ಕರೆದಾಗ, ಇಲ್ಲ ಸರ್ ನಾನು ಬರ್ತೀನಿ, ನಮ್ಮ ಜೊತೆಯಲ್ಲಿ ನಮ್ಮ ಕೋವಿಡ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನರ್ಸಸ್ನ, ನಾನು 7 ಜನ ನರ್ಸಸ್ನ ಕರ್ಕೊಂಬರ್ತೀನಿ ಅಂತೇಳಿ ಆ 7 ಜನ ನರ್ಸಸ್ಸು ಸಹಿತವಾಗಿ ಬಂದಿದ್ದಾರೆ. ಯಾರು ಬಂದಿದ್ದಾರಮ್ಮ 7 ಜನ? ಕೈ ಓಕೆ. ಹಾಗೂ ಅರಣ್ಯ ಮೇಡಮ್ ಅವರಿಗೆ ಮತ್ತು ಕೋವಿಡ್ ಇದರಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅವರಿಗೂ ಮತ್ತು ಅವರೆಲ್ಲ ತಂಡಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಅನಿತಾ ಮೇಡಮ್, ವಿನುತಾ ಮೇಡಮ್ನವರು, ಅವರು ಮಕ್ಕಳನ್ನು ಸುಮಾರು 47 ಮಕ್ಕಳನ್ನು ಕರ್ಕೊಂಡು ಬಂದು ಆ ಮಕ್ಕಳಿಗೆ ಶಿಸ್ತು ಶ್ರದ್ಧೆಯಿಂದ ಕೂಡಿಸಿ ಈಗಾಗಲೇ ಸುಮಾರು 1.5 ಗಂಟೆಗಳ ಕಾಲ ಮೆಡಿಟೇಷನ್ ಇಸ್ ಎ ಮೆಡಿಸನ್ ಅಂತಕ್ಕಂಥ ತರಬೇತಿಯನ್ನು
ಅವರು ಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಮೇಡಮ್ ಅವರಿಗೆ ಸಹಿತವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಮ್ಮ ಭಾರವತಮ್ಮನವರು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಟೌನ್ ಬ್ಯಾಂಕಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಒಳ್ಳೆಯ ದಿಟ್ಟವಾಗಿರ್ತಕ್ಕಂಥ ಮಹಿಳೆ ಅವರು ಮಹಾರಾಷ್ಟ್ರದಲ್ಲಿ ತಮ್ಮೆಲ್ಲ ಬನ್ನಿ ಸರ್ ಬನ್ನಿ ನಮ್ಮ ಮಹಾರಾಷ್ಟ್ರದಲ್ಲಿ ಓದಿದ್ರು ಸಹಿತವಾಗಿ ಕರ್ನಾಟಕದಲ್ಲಿ ಸೊಸೆಯಾಗಿ ಬಂದು ಪಾರ್ವತಿ ಮೇಡಮ್ ಅವರು ಸಹಿತವಾಗಿ ಈಗ ಟೌನ್ ಬ್ಯಾಂಕಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಅಮರಾಪುರದಿಂದ ಆಗಮಿಸಿರ್ತಕ್ಕಂಥ ಪುಷ್ಪಲತಾ ಅಕ್ಕನವರು ಹಾಗೆಯೇ ಅಲ್ಲಿನ ಸಂಚಾಲಕರು ಅವರು ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು